ನೋಡಿ, ಇದು ವಿಲೇಜ್ ಮಪ್ಪಲ್ಲಿ ಇರ್ತಕ್ಕಂಥ ಸರ್ಕಾರಿ ರಸ್ತೆ, 20 ಅಡಿ ಬರ್ತದೆ. ಟಾರ್ ರೋಡಿಂದ 100 ಮೀಟ್ರ್ ಒಳಗಡೆಗಿರುವಂಥ ಈ ಥರ ರಸ್ತೆ ಇದೆ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ನೋಡಿ, 28 ಕುಂಟೆ ಬರ್ತದೆ ನೋಡಿ. ಈ ತೆಂಗಿನ ಮರ ಹಾಕಿರೋದು, ಇದು ಕಲ್ಲೆಲ್ಲ ಹಾಕೊಂಡಿದ್ದಾರೆ ಕಾಂಪೌಂಡ್ ಮಾಡ್ಕೊಳ್ಳೋದಕ್ಕೆ. ಇವ್ರು ಎಂಟರ್ ಬಂದರೆ ರೆಡ್ ಸೈಲ್ ಇದೆ, ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ, ಸಿಂಗಲ್ ಪಾಣಿ ಸ್ಕೆಚ್ ಆಗಿದೆ, ಪೋಡಿ ಆಗಿದೆ, ಅದ್ಬೆಸ್ತೆಲ್ಲ ಆಗಿ ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ವಿಲೇಜಿಂದ ಒಂದು 1/2 ಕಿಲೋಮೀಟ್ರ್ ಒಳಗಡೆಗಿರುವಂಥ ಪ್ರಾಪರ್ಟಿ. ಫಾರ್ಮ್ ಹೌಸ್ ಮಾತ್ರ ಒಳ್ಳೆ ಜಾಗ ಇದು ನೋಡಿ. ಎಲ್ಲ ತೆಂಗಿನ ಮರಗಳೆಲ್ಲ ನಿಮಗೆ 3 ವರ್ಷದ ಮರಗಳು, ಇನ್ನು 1.5 ವರ್ಷದಲ್ಲಿ ಫಸಲು ಬರುವಂಥ ಮರಗಳು. ಎಂಟರ್ ಬೌಂಡ್ರಿ ಡ್ರಿಪ್ ಆಗಿದೆ, ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ನೋಡಿ ಸಾಲು, ಇದೇ ಥರ ರೆಡ್ ಸಾಲ್ ಇದೆ ಎಂಟರ್ ಬೌಂಡ್ರಿ. ನೋಡಿ ಈ ಲ್ಯಾಂಡಲ್ಲಿ ಒಂದು ರನ್ನಿಂಗ್ ಇರ್ತಕ್ಕಂಥ ಬೋರ್ವೆಲ್ ಇದೆ, ನೋಡ್ಬೋದು ನೀವು. ಒಂದು 2.5 ಇಂದ 3 ಇಂಚ್ ನೀರಿದೆ, ಇನ್ನೂ 2 ಎಕರೆಗೆ ಆಗುವಷ್ಟು ನೀರಿದೆ ಈ ಬೋರ್ವೆಲಲ್ಲಿ. ತೋರಿಸ್ಕೊಡ್ತೀನಿ ನೀರು, ನೋಡ್ಬೋದು ನೀವು. ಇದೆಲ್ಲ ನೀರಾವರಿ ಏರಿಯಾ ನೋಡಿ, ಆ ಬೋರ್ವೆಲಿಂದ ನೀರು ಬರ್ತಾ ಇರ್ತಕ್ಕಂಥ. ಇದು ಪಕ್ಕದ ಪ್ರಾಪರ್ಟಿ, ಆ ಲ್ಯಾಂಡಿಂದ ನೀರ ಈ ಕಡೆಗೆ ಹೊರಕೊಳ್ತಾ ಇದ್ದಾರೆ. ಈ ಪ್ರಾಪರ್ಟಿಗೆ ಎಲ್ಸೆಪಲ್ಲಿ ರಸ್ತೆ ಬರ್ತದೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಇರುವಂಥ ಪ್ರಾಪರ್ಟಿ ಇದು. ನೀವು 2 ಫೇಸಲ್ಲಿ ಯಾವ ಫೇಸಿಂಗ್ ಬೇಕಾದರೂ ಇಟ್ಕೋಬೋದು. ಇದು ಜನರಲ್ ಪ್ರಾಪರ್ಟಿ, ಇದು ರೈತರದಿಂದ ಪರ್ಚೇಸ್ ಆಗಿ ಎಲ್ಲ ಬೌಂಡ್ರಿ ಎಲ್ಲ ಫಿಕ್ಸ್ ಮಾಡ್ಕೊಂಡು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. 1 ವಾರದಲ್ಲಿ ರಿಜಿಸ್ಟರ್ ಆಗುವಂಥ ಪ್ರಾಪರ್ಟಿ ಇದು. ನಿಮಗೆ ಇಲ್ಲಿಂದ ಲ್ಯಾಂಡಿಂದ ಬೆಂಗಳೂರು ಡಿಸ್ಟೆನ್ಸ್ ಬಂದು 118 ಕಿಲೋಮೀಟ್ರ್ ಆಗುತ್ತೆ. ಇದು ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ಸೇರಿರ್ತಕ್ಕಂಥ ಪ್ರಾಪರ್ಟಿ. ಮೈಸೂರಿಂದ ಆದರೆ 60 ಕಿಲೋಮೀಟ್ರ್ ಆಗುತ್ತೆ, ಮಳವಳ್ಳಿಯಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಬೋದು. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ ಇದೆ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಈ ಕಲ್ಲೆಲ್ಲ ಹೊರಗಡೆಯಿಂದ ಹೊಡ್ಕೊಂಡವ್ರೆ ಸುತ್ತ ಕಾಂಪೌಂಡ್ ಹಾಕೋಕ್ಕೆ.